ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶ್ರೀ ಪ್ರಕಾಶ್ ಅವರ ಒಂದು ಕುರಿ ಸಾಕಾಣಿಕೆ ಘಟಕಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುಮಾರು ಒಂದು 6-7 ತಿಂಗಳಾಯಿತು. ಭಾಳ ಕಷ್ಟಪಟ್ಟು ಒಳ್ಳೆಯ ಟಗರುಗಳನ್ನು ಬೆಳೆಸಿದ್ದಾರೆ. ಬನ್ನಿ ನೋಡೋಣ. ಎಷ್ಟು ಹತ್ತದವ? ಎಷ್ಟು ಹತ್ತದವ? 14. ಎಷ್ಟು ತಿಂಗಳದವ ಮರಿಗಳು ಇವು? 7-8 ತಿಂಗಳದ ಇರ್ಬೇಕು ಮೋಸ್ಟ್ಲಿ. ಈಗ ರಂಜಾನ್ ಹಬ್ಬಕ್ಕೆ ಒಟ್ಟು ಒಂದು 12,000 ಮ್ಯಾಗೆ ಹೊಕ್ಕ ಒಂದಂಗೆ ಆತ. ಮಿನಿಮಮ್ ಅದ ಹೋಗೋ ಖರ್ಚು ಬರೋ ಖರ್ಚು ಅಂತ ಬಿಟ್ಟು ಮ್ಯಾಗಿನ ಬಿಟ್ಟು 10,000. 10,000 ರೂಪಾಯಿ ಉಳಿತದೆ ಅಂದೆ. ಹತ್ತನೇ ಕೊಡೋದು ಎಷ್ಟು? ನಾ 3,000-4,000 ಕೊಡ್ತೇನೆ. ಪರವಾಗಿಲ್ಲ, ಚಲೋ ಮಾಡ್ಯಾರ. ಕರಿವಾ? ಕರಿ. ಏನು ಮೇವು? ಏನು ಬಟ್ಟೆ? ಶೇಂಗಾ ಬಟ್ಟೆ? ಸಾಕು, ಸಿಂಪಲ್ ಇಷ್ಟೇ. ಒಂದು 14-15 ಕುರಿ ಅಂತಂದ್ರೆ ವರ್ಷನಾಗೆ 2 ಸರ್ತಿ ತೆಗಿತಾರೆ ಅವರು. 2 ಸರ್ತಿ ಅಂತಂದ್ರೆ ಚಲೋ, ಒಂದು 1.5 ಲಕ್ಷ ರೂಪಾಯಿ ಮ್ಯಾಗ ಆದಾಯ ಆಯ್ತು. ಅದೇ ಮನೆಯಿಂದೆಲ್ಲ ಮುಸರಿ, ಮನೆಯಿಂದ ಉಳಿದಿದ್ದೆಲ್ಲ ಒಟ್ಟು ತಂದು ಹಾಕಿ ಎಲ್ಲ ಒಟ್ಟು ಮನೆಯಿಂದ ಹಾಕ್ತಾರೆ ಅವರು. ಊರಾಗ ಸಿಟಿ ಒಳಗೆ ಮಾಡ್ಯಾರ. ಮತ್ತೆ ತರಕಾರಿ ಮಾರ್ಕೆಟ್ ತಂದು ವೇಸ್ಟ್ ಮಾಡ್ರೆ ಪರವಾಗಿಲ್ಲ. ನೀರಿಗೆ ಇದು ಬುಟ್ಟಿ ಇಟ್ಕೊಂಡ್ರೆ ಸಣ್ಣದ ಸೈಡೆಲ್ಲ ಜಾಳಿ ಹಾಕೊಂಡ್ಬಿಟ್ರೆ. ಸಿಂಪಲ್ ಕಟ್ಕೊಂಡ್ಬಿಟ್ರೆ ಅಷ್ಟೇ. ಚಲೋ ಮಾಡ್ರೆ ಇವು ಪ್ರಕಾಶ್ ಅವರು, ಬೆಸ್ಟ್ ಮಾಡ್ರೆ ಕೆಲಸ. ಹ್ಞೂ, ಬಂತು ನಾನು ಹಿಂಗೆ ಮಾಡಿ.